ಕೋವಿಡ್ನಿಂದಾಗಿ ಶಾಲೆ ಇಲ್ಲದೆ ಮನೆಯಲ್ಲಿ ಕುಳಿತಂತಹ ಮಕ್ಕಳ ಪಾಲಿಗೆ ಇವತ್ತು ಸಂಭ್ರಮದ ದಿನ. ಯಾಕೆಂದರೆ ಇವತ್ತು 9 ಮತ್ತು 10ನೇ ತರಗತಿ ಹಾಗೂ PUC ಪ್ರಥಮ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜು ಪ್ರಾರಂಭವಾಗ್ತಾ ಇರುವಂಥದ್ದು ಇವತ್ತು ಪ್ರಾರಂಭೋತ್ಸವ. ಹಾಗಾಗಿ ಕಲಬುರಗಿ ಜಿಲ್ಲೆಯ ಪ್ರತಿಯೊಂದು ಶಾಲಾ ಕಾಲೇಜಿನಲ್ಲಿಯೂ ಕೂಡ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಶಿಕ್ಷಕರ ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳು ಕೂಡ ಅಷ್ಟೇ ಖುಷಿಯಲ್ಲಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಖಣದಾಳ ಹೈಸ್ಕೂಲ್ ಮುಂಭಾಗದಲ್ಲಿ ನಾವಿದ್ದೀವಿ. ನನ್ನ ಹಿಂದ್ಗಡೆ ನೋಡ್ಬೋದು, ಇದು ಸರ್ಕಾರಿ ಪ್ರೌಢಶಾಲೆ ಖಣದಾಳ. ಇಲ್ಲಿಯೂ ಕೂಡ ಒಂದು ಸಂಭ್ರಮದ ಹಬ್ಬದ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಶಾಲೆಗೆ ತಳಿರು ತೋರಣಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ಇಲ್ಲಿ ರಂಗೋಲಿ ಹಾಕಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಈ ಬಾರಿ ಮಕ್ಕಳಿಗೋಸ್ಕರ ಈ ರಂಗೋಲಿ ಹಾಕಿರುವಂಥದ್ದು ಗಮನಿಸಬೇಕಾದಂಥ ಅಂಶ. ಅದಷ್ಟೇ ಅಲ್ಲ, ಬಾಳೆ ದಿಂಡಾಗಿರ್ಬೋದು, ಕಬ್ಬಾಗಿರ್ಬೋದು, ತಳಿರು ತೋರಣ ಆಗಿರ್ಬೋದು, ತೆಂಗಿನ ಗರಿ ಆಗಿರ್ಬೋದು, ಈ ರೀತಿ ಇಡೀ ಒಂದು ಶಾಲಾ ಪರಿಸರದಲ್ಲಿಯೇ ಹಬ್ಬದ ವಾತಾವರಣ ನಿರ್ಮಾಣವಾಗಿರುವಂಥದ್ದು ಇದು ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಖಣದಾಳ ಪ್ರೌಢಶಾಲೆಯಲ್ಲಿ ಕಂಡುಬರ್ತಾ ಇರುವಂಥ ದೃಶ್ಯ. ಇದು ಖಣದಾಳ ಶಾಲೆಗೆ ಮಾತ್ರ ಸೀಮಿತವಾಗಿಲ್ಲ, ಕಲಬುರಗಿ ಜಿಲ್ಲೆಯಲ್ಲಿ 776 ಪ್ರೌಢಶಾಲೆಗಳಿದ್ದಾವೆ, 100,000 ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಪ್ರತಿಯೊಂದು ಶಾಲೆಯಲ್ಲಿಯೂ ಕೂಡ ಇಂಥದ್ದೇ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಕಲಬುರಗಿಯ ಖಣದಾಳ ಶಾಲೆಯಲ್ಲಿರುವ ದೃಶ್ಯವನ್ನು ನಾವು ನೋಡ್ಬೋದು. ಇಲ್ಲಿ ಮಕ್ಕಳು ಸಂಭ್ರಮದಿಂದ ಬರ್ತಾ ಇದ್ದಾರೆ, ಇಡೀ ಶಿಕ್ಷಕ ಸಮೂಹ ಚಪ್ಪಾಳೆ ಬಾರಿಸುವ ಮೂಲಕ ಮಕ್ಕಳನ್ನು ಬರಮಾಡ್ಕೊಳ್ತಾ ಇದ್ದಾರೆ. ಸುದೀರ್ಘ 1.5 ವರ್ಷದ ನಂತರ ಶಾಲಾ ಕಾಲೇಜುಗಳು ಪ್ರಾರಂಭವಾಗ್ತಾ ಇದ್ದಾವೆ. ಮಕ್ಕಳಲ್ಲಿಯೂ ಸಂಭ್ರಮ, ಶಿಕ್ಷಕರಲ್ಲಿಯೂ ಸಂಭ್ರಮ. ಈ ಮಕ್ಕಳು ಶಾಲೆಯ ಕಾಂಪೌಂಡ್ ಒಳಗಡೆ, ಗೇಟ್ ಒಳಗಡೆ ಎಂಟ್ರಿ ಕೊಡ್ತಾ ಇರುವಂತೆಯೇ ಶಿಕ್ಷಕ ಸಮೂಹ ಚಪ್ಪಾಳೆಯ ಮೂಲಕ ಆ ಮಕ್ಕಳನ್ನು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಶಾಲೆಗೆ ಬನ್ನಿ ಅನ್ನುವಂಥದ್ದು, ವೆಲ್ಕಮ್ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಚಪ್ಪಾಳೆಯನ್ನು ಬಾರಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಉತ್ಸಾಹವನ್ನು ತುಂಬಿ ಶಾಲೆಗೆ ಬರಮಾಡ್ಕೊಳ್ತಾ ಇರುವಂಥದ್ದನ್ನು ಕಾಣ್ಬೋದಾಗಿದೆ. ಇದು ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಖಣದಾಳ ಪ್ರೌಢಶಾಲೆಯಲ್ಲಿ ಕಂಡುಬರ್ತಾ ಇರುವಂತಹ ದೃಶ್ಯ ನೋಡ್ಬೋದು. ಇಲ್ಲಿ ಸಂಭ್ರಮವ ಸಂಭ್ರಮ ಮನೆ ಮಾಡಿರುವಂಥದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಕೋವಿಡ್ ರೂಲ್ಸ್ಗೆ ಅನುಗುಣವಾಗಿ ಶಾಲೆಗೆ ಬರಮಾಡ್ಕೊಳ್ತಾ ಇದ್ದಾರೆ. ಮೊದಲು ಥರ್ಮಲ್ ಸ್ಕ್ಯಾನಿಂಗ್ ಆಗ್ತಾ ಇದೆ, ಅದಾದ ನಂತರ ಅವರ ಕೈಗಳಿಗೆ ಸ್ಯಾನಿಟೈಸೇಷನ್ ಮಾಡಲಾಗ್ತಾ ಇದೆ, ಅದಾದ ನಂತರ ಯಾರಿಗ ಹತ್ರ ಮಾಸ್ಕ್ ಇಲ್ಲ ಅವರಿಗೆ ಮಾಸ್ಕ್ ಕೊಡುವ ಕೆಲಸ ಆಗ್ತಾ ಇದೆ. ಅದಾದ ನಂತರ ಇಲ್ಲಿ ನೋಡ್ಬೋದು ವಿಧಾನ ಪರಿಷತ್ ಸದಸ್ಯ ಶಶಿಲ್ ನಮೋಶಿ ಅವರೇ ಸ್ವತಃ ಈ ಸ್ಕೂಲ್ಗೆ ವಿಸಿಟ್ ಮಾಡಿರುವಂಥದ್ದು. ಮಕ್ಕಳನ್ನು ಸ್ವತಃ ಅವರು ಹೂ ಮತ್ತು ಪೆನ್ನನ್ನು ನೀಡುವ ಮೂಲಕ ಪುನರ್ ಶಾಲೆಗೆ ಬರಮಾಡ್ಕೊಳ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಮಕ್ಕಳು ಕೂಡ ಈ ರೀತಿ ಸರಸ್ವತಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ, ನಮಸ್ಕಾರವನ್ನು ಮಾಡುವ ಮೂಲಕ ಶಾಲೆಗೆ ತೆರಳ್ತಾ ಇದ್ದಾರೆ. ಶಾಲೆ ಇದೇ ರೀತಿಯಾಗಿ ಸುಗಮವಾಗಿ ನಡೀಲಿ ಅನ್ನುವಂತಹ ಪ್ರಾರ್ಥನೆ ಈ ಮಕ್ಕಳು ಮಾಡ್ತಾ ಇದ್ದಾರೆ. 1.5 ವರ್ಷ ಆಯಿತು, ನಾನು ಅನೇಕ ಶಾಲೆಗಳಿಗೆ ಆಗಾಗ ಭೇಟಿ ಕೊಡ್ತಿರ್ತೇನೆ. ಬರೀ ಶಿಕ್ಷಕರ ಜೊತೆಗೆ ಮಾತಾಡಿ ಚರ್ಚೆ ಮಾಡಿ ಅವ್ರ ಸಮಸ್ಯೆಗಳೇನು ಮತ್ತೇನು ವಿಚಾರ ಅಥವಾ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರ ಜೊತೆಗೆ ಏನು ಒಂದು ದುಃಖ ಅನಿಸ್ತಿತ್ತು ಅಂತಂದ್ರೆ ಮಕ್ಕಳೇ ಇಲ್ಲ, ಕಳೆನೇ ಇಲ್ಲ. ಆದರೆ ಇವತ್ತು ಈ ಶಾಲಾ ಪುನರ್ ಪ್ರಾರಂಭ ಆದಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕ್ಕೆ ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯ ಕನ್ನಡದಿಂದ ಕ್ಯಾಮರಾ ಪರ್ಸನ್ ಇಂದ್ರ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.